ಒಬ್ಬ ವ್ಯಕ್ತಿ 10, 15, 20, 25 ಕಾರ್ಡ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಯಾರೋ ಸ್ಪಾನ್ಸರ್ ಮಾಡಿ ಇದನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಇದೆ. ಏನು ಗೋ ಬ್ಯಾಕ್ ಶೋಭಾ ಅಭಿಯಾನ ವಿಚಾರವಾಗಿ ಮಾತನಾಡಿರುವಂತಹ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಯಾವುದೇ ಒಂದು ಕಾಂಟ್ರಾಕ್ಟರ್ ಜೊತೆಗೆ ನಾನು ಚಹಾವನ್ನ ಕುಡಿದಿಲ್ಲ, ಕಾಂಟ್ರಾಕ್ಟರ್ ಮುಖವನ್ನ ನೋಡದೆ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದೇನೆ, ಕೇಂದ್ರದ ಯೋಜನೆಗಳನ್ನ ಜನರಿಗೆ ತಲುಪಿಸುವಂತಹ ಪ್ರಾಮಾಣಿಕ ಕೆಲಸವನ್ನ ಮಾಡಿದ್ದೇನೆ. ಟಿಕೆಟ್ ಕೇಳುವವರು ವಿರೋಧ ಮಾಡ್ತಾರೆ, ಆದ್ರೆ ಒಬ್ಬರನ್ನ ತೇಜೋವಧೆ ಮಾಡೋದು ತಪ್ಪು, ಟಿಕೆಟ್ ಕೇಳೋದು ತಪ್ಪಲ್ಲ, ಟಿಕೆಟ್ ಕೇಳೋದಕ್ಕೂ ರೀತಿಗಳಿರುತ್ತೆ, ತೇಜೋವಧೆ ಮಾಡಿ ಟಿಕೆಟ್ ಕೇಳೋದು ಸರಿಯಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ನಾನು ಬಹಳ ಸ್ಪಷ್ಟವಾಗಿದ್ದೇನೆ, ಅಭಿವೃದ್ಧಿ ವಿಚಾರವಾಗಿ ಚುನಾವಣೆ ಎದುರಿಸುತ್ತೇನೆ, ನಾನು ಅಭಿವೃದ್ಧಿ ಮೂಲಕವೇ ಉತ್ತರವನ್ನ ನೀಡ್ತೇನೆ, ಜನರು ಮತ್ತು ಹೈಕಮಾಂಡ್ ಇದಕ್ಕೆ ಉತ್ತರವನ್ನ ನೀಡ್ತಾರೆ. ಕೆಲವು ದಿನದಲ್ಲಿ ಯಾರು ಉತ್ತರವನ್ನ ಕೊಡ್ತಾರೆ ಅವರೇ ಕೊಡ್ತಾರೆ, ಹೈಕಮಾಂಡ್ ಮುಂದೆ ಎಲ್ಲವೂ ಚರ್ಚೆ ಆಗುತ್ತೆ. ಯಾರು ಅಧಿಕಾರಕ್ಕಾಗಿ ಪಕ್ಷಕ್ಕೆ ಬರ್ತಾರೆ ಅವರು ಇಂತಹ ಕೆಲಸವನ್ನ ಮಾಡ್ತಾರೆ, ಹಿಂದೆ ಇದ್ದ ಪಾರ್ಟಿಯಲ್ಲಿ ಇದೇ ಕೆಲಸ ಮಾಡಿಕೊಂಡು ಬಂದವರು ಇಂತಹ ಅಭಿಯಾನಕ್ಕೆ ಯಾರೋ ಸ್ಪಾನ್ಸರ್ ಮಾಡಿದ್ದಾರೆ. ನನ್ನ ವಿರೋಧ ಮಾಡುವವರಿಗೂ ನಾನು ಆಹ್ವಾನವನ್ನ ನೀಡ್ತೇನೆ, ಅಭಿವೃದ್ಧಿ ಹೆಸರಲ್ಲಿ ಚರ್ಚೆ ಆಗಬೇಕು, ಮುಕ್ತ ಅವಕಾಶ ಇದೆ, ಬನ್ನಿ ಚರ್ಚೆಗೆ, ಇಂತಹ ವಿರೋಧಗಳಿದ್ದಾಗ ಗಟ್ಟಿಯಾಗ್ತೇವೆ ಅಂತ ಹೇಳಿದ್ರು. ಇಂತಹ ಕೆಲಸ ಮಾಡುವವರು ಪಾರ್ಟಿಗೆ ಒಳ್ಳೇದು ಮಾಡ್ತಾರೋ ಕೆಟ್ಟದು ಮಾಡ್ತಾರೋ ಅವರಿಗೆ ಬಿಟ್ಟಿದ್ದು, ನಾನು 1 ರೂಪಾಯಿ ಕಾಂಟ್ರಾಕ್ಟ್ ಹಣವನ್ನ ಪಡೆಯದೆ ಕೆಲಸವನ್ನ ಮಾಡಿಸಿದ್ದೇನೆ, ಮೋದಿಯವರಿಗೆ ಒಳ್ಳೆಯ ಹೆಸರು ಬರಬೇಕು ಅಂತ ಕೆಲಸವನ್ನ ಮಾಡಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚುನಾವಣೆ ಮಾಡ್ತದೆ, ಟಿಕೆಟ್ ಕೇಳಲು ಸಾಮಾನ್ಯ ಕಾರ್ಯಕರ್ತನಿಗೂ ಅಧಿಕಾರ ಇದೆ, ಟಿಕೆಟ್ ಕೇಳಬೇಕು, ಆಗ್ಲೇ ಪ್ರಜಾಪ್ರಭುತ್ವ ಅನಿಸಿಕೊಳ್ಳೋದು, ನಾವು ಅಧಿಕಾರದ ಅಡಿಯಲ್ಲಿ ಇಲ್ಲ, ಅಪಮಾನ ಅನಾವಶ್ಯಕ ಅಪಪ್ರಚಾರ ಮಾಡೋದು ಸರಿಯಲ್ಲ, ಯಾರೋ ವಿರೋಧ ಪರ ಮಾತನಾಡಿದ್ರು ಅಭಿಯಾನ ಮಾಡಿದ್ರು ನಾನು ತಲೆಕೆಡಿಸಿಕೊಳ್ಳೋದಿಲ್ಲ, ಕಳೆದ ಚುನಾವಣೆಯಲ್ಲಿ ಇಂತಹ ಅಭಿಯಾನ ಮಾಡಿದ್ರು ಅಂತ ಅಂದ್ರು. ಯಾರು ನಿಜವಾದ ಬಿಜೆಪಿ ಕಾರ್ಯಕರ್ತರು, ಯಾರು ನಮ್ಮ ಪಾರ್ಟಿಯಲ್ಲಿ ಕೆಲಸ ಮಾಡಿದ್ದಾರೆ, ನಮ್ಮ ವಿಚಾರದಿಂದ ಬಂದಿದ್ದಾರೆ, ಅವ್ರು ಯಾರು ಕೂಡ ಇದನ್ನು ಮಾಡಲ್ಲ. ಯಾರು ಬರ್ತಾರೆ ಅಧಿಕಾರಕ್ಕಾಗಿ ಬರ್ತಾರೆ, ಅಧಿಕಾರಕ್ಕಾಗಿ ವಾಪಸ್ ಹೋಗ್ತಾರೆ, ಅಂತವ್ರು ಇಂಥದನ್ನ ಮಾಡ್ತಾರೆ, ಅವ್ರಿಗೆ ಅಲ್ಲಿ ಆ ಪಾರ್ಟಿಯಲ್ಲಿ ಮಾಡಿದ್ದು ಕೂಡ ರೂಢಿ ಇರುತ್ತೆ. ನಾವು ನಿಮ್ಮ ಇದೇ ಜಿಲ್ಲೆಯಲ್ಲಿ ಪೋಸ್ಟ್ ಮಾಡಿದನ್ನು ನೋಡಿದೀವಿ, ಒಬ್ಬ ವ್ಯಕ್ತಿ ಲೆಟರ್ ಬರೆದಿದ್ದಾನೆ, ಒಬ್ಬ ವ್ಯಕ್ತಿ 10, 15, 20, 25 ಕಾರ್ಡ್ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ಅಂದ್ರೆ ಯಾರೋ ಸ್ಪಾನ್ಸರ್ ಮಾಡಿ ಇದನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಇದೆ. ಅದಕ್ಕಾಗಿ ನಾನು ಎಲ್ಲರಿಗೂ ಆಹ್ವಾನ ಮಾಡ್ತಿದ್ದೆ, ಅದು ವಿರೋಧ ಪಕ್ಷ ಇರ್ಬೋದು ಅಥವಾ ನಮ್ಮ ಪಕ್ಷದವರು ಇರ್ಬೋದು, ಅಭಿವೃದ್ಧಿಯ ಆಧಾರದಲ್ಲಿ ಈ ಜಿಲ್ಲೆಯಲ್ಲಿ ಚರ್ಚೆ ಆಗಬೇಕು, ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಚರ್ಚೆ ಆಗಬೇಕು. ಇನ್ನು ಇದೇ ವೇಳೆ ರಾಜ್ಯ ಸರ್ಕಾರದ ಭವಿಷ್ಯದ ಬಗ್ಗೆ ಭವಿಷ್ಯ ನುಡಿದಂತಹ ಶೋಭಾ ಕರಂದ್ಲಾಜೆ, ಲೋಕಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಬಹುದು, ಲೋಕ ಚುನಾವಣೆಯ ಬಳಿಕ ರಾಜ್ಯದಲ್ಲಿ ಏನ್ ಬೇಕಾದ್ರೂ ಆಗಬಹುದು, ರಾಜ್ಯದಲ್ಲಿ ಅಷ್ಟೊಂದು ಗೊಂದಲದ ವಾತಾವರಣವಿದೆ, ಅದನ್ನ ಊಹೆ ಕೂಡ ಮಾಡಲಾಗದು. ಕಾಂಗ್ರೆಸ್ಸಿಗರಲ್ಲಿ ಸಾಕಷ್ಟು ಗೊಂದಲದ ವಾತಾವರಣವಿದೆ, ಆ ಗೊಂದಲ ಸರ್ಕಾರದ ಮೇಲೆ ಪರಿಣಾಮ ಬೀರಲಿದೆ. ಸರ್ಕಾರ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗುವಂತಹ ವಾತಾವರಣವಿದೆ, ಅಂತ ವಾತಾವರಣ ನಮ್ಮಲ್ಲಿಲ್ಲ, ಕಾಂಗ್ರೆಸ್ನಲ್ಲಿ ಅಂತ ವಾತಾವರಣ ನಿರ್ಮಾಣವಾಗಿದೆ ಅಂತ ಭವಿಷ್ಯವನ್ನ ನುಡಿದ್ರು.